ಬೇಕಾದ್ರೆ ಬಿಟ್ಟುಬಿಟ್ಟು ವ್ಯಾಪಾರ ಮಾಡುವಂತ ಪ್ರವೃತ್ತಿ ಇರತಕ್ಕಂತ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯನ್ನ ಪರಮ ಪೂಜ್ಯ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಯಾಕ ಕರೆಸಿದ್ರು ಅಂತಕಂತದ್ದು ನನಗೆ ಗೊತ್ತಿಲ್ಲ ಯಾವುದೇ ವಿಚಾರ ಬಂದ್ರೂ ಕೂಡ ಹಣ ಮಾಡತಕ್ಕಂತ ವೃತ್ತಿಯನ್ನ ಇಟ್ಕೊಂಡಿರತಕ್ಕಂತವರು ಸಮಾಜ ಸೇವೆಯನ್ನ ಗುರಿಯಾಗಿ ಇಟ್ಕೊಂಡು ಕೆಲಸ ಮಾಡುವಂತವರಲ್ಲ ಎಲ್ಲ ಹಂತದಲ್ಲೂ ಕೂಡ ವ್ಯಾಪಾರನೇ ಮೊದಲನೇ ಗುರಿ ಅವರು ಹಣ ಮಾಡತಕ್ಕಂತದ್ದು ಗುರಿ ಅವರೇನು ಸಿನಿಮಾ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಿನಿಮಾ ಇರತಕ್ಕಂತ ವಸ್ತುಸ್ಥಿತಿಗಳನ್ನ ತೋರಿಸತಕ್ಕಂತದ್ದಾಗ್ಲಿ ಮನರಂಜನೆ ಕೊಡತಕ್ಕಂತದ್ದಲ್ಲ ಗುರಿ ಹಣ ಮಾಡತಕ್ಕಂತದ್ದು ವ್ಯಾಪಾರ ಮಾಡತಕ್ಕಂತ ಒಕ್ಕಲಿಗರನ್ನ ಇಟ್ಟು ವ್ಯಾಪಾರ ಮಾಡತಕ್ಕಂತ ಒಂದು ಕೆಲಸವನ್ನ ಇವತ್ತು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಸ್ವಾಮೀಜಿ ಹೇಳಿದ್ರು ಅಂತ ಹೇಳಂತದ್ದು ಪ್ರಚಾರ ಪಡ್ಕೊಳ್ಳುವಂತದ್ದು ಅದಕ್ಕೆ ಒಕ್ಕಲಿಗರು ಏನ್ ತಕ್ಕ ಪಾಠ ಕಲಿಸಬೇಕು ಅದನ್ನ ಕಲಿಸ್ತಾರೆ ಅದರ ಬಗ್ಗೆ ಏನು ಅನುಮಾನ ಬೇಡ ಆರನ್ ಬೇಕಾದ್ರೆ ಬಿಟ್ಟುಬಿಟ್ಟು ವ್ಯಾಪಾರ ಮಾಡುವಂತ ಪ್ರವೃತ್ತಿ ಇರತಕ್ಕಂತ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯನ್ನ ಐಸೆ ಈಗಾಗಲೇ ಸಿದ್ದರಾಮಯ್ಯ ಆಪ್ತರಿಂದ ಉರಿಗೌಡ ನಂಜನಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಕ್ ಕೊಟ್ಟಿದ್ದಾರೆ ಉರಿಗೌಡ ನಂಜೇಗೌಡರ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಸೃಷ್ಟಿ ಮಾಡಿದ್ದಾರೆ ಉರಿಗೌಡ ನಂಜೇಗೌಡರ ಆಧಾರ್ ಕಾರ್ಡ್ ಈಗ ಸಿಕ್ಕಿದೆ ಯಾಕಂತಂದ್ರೆ ಅನೇಕ ಸಂಶೋಧನೆಯ ಬಳಿಕ ಬಿಜೆಪಿಯ ಬಳಿ ಆಧಾರ್ ಕಾರ್ಡ್ ಪತ್ತೆ ಆಗಿರುವಂತದ್ದು ನಂಜೇಗೌಡ ಉರಿಗೌಡ ಆಧಾರ್ ಕಾರ್ಡ್ ಮಾಹಿತಿಯನ್ನ ಸಿದ್ದರಾಮಯ್ಯ ಆಪ್ತರು ನೀಡಿರುವಂತದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ಹೇಗೆ ಆಗ್ತಾ ಇದೆ ಅಂತ ಅಂದರೆ ಅವರ ತಾಯಿ ತಂದೆ ಹೆಸರು ಹುಟ್ಟಿದ್ದು ಎಲ್ಲಿ ಅದರ ಸ್ಥಳ ಯಾವುದು ಅನ್ನುವಂಥದ್ದನ್ನು ಉಲ್ಲೇಖವನ್ನು ಮಾಡಲಾಗಿದೆ ಈ ಆಧಾರ್ ಕಾರ್ಡ್ನಲ್ಲಿ ಅನೇಕ ಸಂಶೋಧನೆಯ ಬಳಿಕ ಸಿಕ್ಕಿದೆ ಅನ್ನುವಂಥದ್ರ ಮೂಲಕ ಹೆಸರು ನಂಜೇಗೌಡ ತಾಯಿ ಅಶ್ವಥ್ ನಾರಾಯಣ್ ತಂದೆ ಸಿ ಟಿ ರವಿ ಹುಟ್ಟಿದ್ದು ಚುನಾವಣೆ ಹತ್ರ ಬಂದಾಗ ಜನ್ಮಸ್ಥಳ ಬಿಜೆಪಿ ಕಚೇರಿ ಮಲ್ಲೇಶ್ವರಂ ಬೆಂಗಳೂರು ಅಂತ ಹೇಳಿ ಈ ಆಧಾರ್ ಕಾರ್ಡನ್ನು ನಿರ್ಮಾಣ ಮಾಡಿರುವಂತಹದ್ದು ಆಧಾರ್ ಕಾರ್ಡಲ್ಲಿ ಇರುವಂತಹ ನಂಬರ್ ನೋಡಿ ಎಷ್ಟು ಕ್ಯಾಚಿ ಆಗಿದೆ 420 420 420 ಅಂತ ದೊಡ್ಡ ಕಳ್ಳರಿಗೆ ಕಳ್ಳರು ಇವರುಗಳು ಅಂಥದ್ರಲ್ಲಿ 420 ಅನ್ನುವಂಥ ನಂಬರ್ ನಿಜಕ್ಕೂ ಕ್ಯಾಚಿ ನಂಬರ್ ಆಗಿರೋದ್ರಿಂದ ಈಗಾಗಲೇ ಆಧಾರ್ ಕಾರ್ಡ್ ಕೂಡ ನಿಜಕ್ಕೂ ಇದು ನೋಡೋದಕ್ಕೆ ಒಂಥರ ವಿಭಿನ್ನವಾಗಿದೆ ತಂದೆ ತಾಯಿ ಹುಟ್ಟಿದ ಊರು ಸ್ಥಳ ಎಲ್ಲವನ್ನೂ ಕೂಡ ಇದರಲ್ಲಿ ಉಲ್ಲೇಖವನ್ನು ಮಾಡಿರುವಂತಹದ್ದು ಸಿದ್ದರಾಮಯ್ಯ ಆಪ್ತರು ಸಿದ್ದರಾಮಯ್ಯ ಆಪ್ತರಿಂದ ಆಧಾರ್ ಕಾರ್ಡನ್ನು ಸೃಷ್ಟಿ ಮಾಡೋದ್ರ ಮೂಲಕ ಮತ್ತಷ್ಟು ಬಿಜೆಪಿಗೆ ಟಾಂಗನ್ನು ಕೊಡೋದಕ್ಕೆ ಮುಂದಾಗಿರುವಂತಹದ್ದು ಈಗಾಗಲೇ ಸಾಕಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾಗೆ JDS ನಡುವೆ ತೀವ್ರ ವಿವಾದಕ್ಕೆ ಕಾರಣವಾಗಿರುವಂತಹ ಉರಿಗೌಡ ನಂಜೇಗೌಡ ವಿಚಾರಕ್ಕೆ ಸ್ವತಃ ನಿರ್ಮಲಾನಂದನಾಥ ಸ್ವಾಮೀಜಿಗಳೇ ಮಧ್ಯಸ್ಥಿಕೆಯನ್ನು ವಹಿಸಿ ಎಲ್ಲದಕ್ಕೂ ಕೂಡ ಈಗ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಉರಿಗೌಡ ನಂಜೇಗೌಡ ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ದಂತಹ ಸಚಿವ ಮುನಿರತ್ನ ಅವರನ್ನು ಕರೆಸಿಕೊಂಡು ಸಿನಿಮಾ ನಿರ್ಮಾಣ ಕೈಬಿಡುವಂತೆ ಸ್ವಾಮೀಜಿ ಸೂಚನೆಯನ್ನು ಕೂಡ ನೀಡಿದರು ಇದರ ಬೆನ್ನಲ್ಲೇ ಸಿನಿಮಾ ನಿರ್ಮಾಣವನ್ನು ಕೈಬಿಟ್ಟಿರೋದಾಗಿ ಮುನಿರತ್ನ ಅವರು ಕೂಡ ಹೇಳಿದರು ಇದರ ನಂತರ ರಾಜ್ಯ ಒಕ್ಕಲಿಗ ಬಿಜೆಪಿ ಸಚಿವರಾದಂತಹ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಹಾಗೆ ಗೋಪಾಲಯ್ಯ ಅವರು ಇನ್ನು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರಿಗೆ ಈ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಬಾರ್ದು ಅಂತ ಹೇಳಿ ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿರುವಂತಹದ್ದು ಮಂಡ್ಯ ಬಳಿಯ ಕೊಮ್ಮೇರನಹಳ್ಳಿಯಲ್ಲಿ ಆದಿಚುಂಚನಗಿರಿ ಶಾಖೆ ಇದೆ ಆ ಶಾಖಾ ಒಂದರಲ್ಲಿ ಮಾಧ್ಯಮಗಳೊಂದಿಗೆ ಮಾತಾಡಿದಂತಹ ನಿರ್ಮಲಾನಂದನಾಥ ಸ್ವಾಮಿಗಳು ರಾಜ್ಯಕ್ಕೆ ಮಾಡಬೇಕಾದಂತಹ ಸಾಕಷ್ಟು ವಿಚಾರ ಕೆಲಸಗಳಿದೆ ಆದರೆ ಅದನ್ನು ಬಿಟ್ಟು ಉರಿಗೌಡ ನಂಜೇಗೌಡ ವಿಚಾರ ಮುಂದೆ ಇಟ್ಟು ಗೊಂದಲವನ್ನು ಸೃಷ್ಟಿ ಮಾಡುವುದು ಸರಿಯಲ್ಲ ಈ ಕುರಿತಂತೆ ಮಾತನಾಡಿದಂಥವರಿಗೆ ಸಲಹೆ ನೀಡಿದ್ದೀವಿ ಸಿ ಟಿ ರವಿ ಅಶ್ವಥ್ ನಾರಾಯಣ್ ಗೋಪಾಲಯ್ಯ ಸೇರಿದಂತೆ ಹಲವರಿಗೆ ನಾವು ಈಗಾಗಲೇ ಸಲಹೆಯನ್ನು ನೀಡಿರುವಂಥದ್ದು ಇನ್ನು ಮುಂದೆ ಈ ವಿಚಾರ ಚರ್ಚೆ ಮಾಡಬಾರ್ದು ಮಾಡದಂತೆ ಸುಮ್ಮನಾಗಬೇಕು ಅಂತ ಕೂಡ ಹೇಳಿಕೆಯನ್ನು ನೀಡಿರುವಂತಹ ಕುರಿತಾಗಿ ಮಾತನಾಡಿರುವಂಥದ್ದು ಒಂದು ಸಮುದಾಯವನ್ನು ಹಾಳು ಮಾಡಬೇಡಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಉರಿಗೌಡ ನಂಜೇಗೌಡ ವಿಚಾರದಲ್ಲಿ ಸಾಕಷ್ಟು ದಿನಗಳಿಂದ ವಿದ್ಯಮಾನಗಳು ಜರುಗ್ತಾನೇ ಇದೆ ಕಲ್ಪನೆ ಮಾಡಿ ಬರೆಯೋದು ಕಾದಂಬರಿ ಆಗುತ್ತೆ ಶಾಸನ ಮತ್ತು ಇತಿಹಾಸದ ಹಿನ್ನೆಲೆಯಲ್ಲಿ ಮುಂದಿನ ಪೀಳಿಗೆಗೆ ಶಕ್ತಿಯಾಗುತ್ತೆ ಅಂತಹ ಕುರುಹು ಇದುವರೆಗೂ ಕೂಡ ಕಂಡು ಬಂದಿದ್ದಿಲ್ಲ ಇಂತಹ ಹೇಳಿಕೆ ನೀಡಿದರೆ ಈ ಸಮಯದಲ್ಲಿ ಗೊಂದಲ ಅನ್ನುವಂಥದ್ದು ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಸೃಷ್ಟಿಯಾಗ್ತಾ ಹೋಗುತ್ತೆ ಯುವಕರು ಕೂಡ ಗೊಂದಲಕ್ಕೆ ಈಡಾಗ್ತಾರೆ ಹಾಗೆ ಸಮುದಾಯವನ್ನು ಮತ್ತಷ್ಟು ಹಾಳು ಮಾಡಬಾರ್ದು ಇದರಿಂದ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ಆದಿಚುಂಚನಗಿರಿ ಮಠದ ಶ್ರೀಗಳಾದಂತಹ ನಿರ್ಮಲಾನಂದ ಸ್ವಾಮೀಜಿಗಳ ಮಾತಾಗಿರುವಂಥದ್ದು ಉರಿಗೌಡ ನಂಜೇಗೌಡ ಸಿನಿಮಾ ವಿವಾದ ಕೂಡ ಮುನಿರತ್ನಗೆ ದೊಡ್ಡ ಸವಾಲಾಗಿತ್ತು ಸಿನಿಮಾ ಮಾಡೋದಿಲ್ಲ ಅಂತ ಹೇಳಿ ಮುನಿರತ್ನ ಅವರೇ ಈಗ ಒಪ್ಕೊಂಡಿದ್ದಾರೆ ಉರಿಗೌಡ ನಂಜೇಗೌಡ ಸಿನಿಮಾ ಮಾಡೋದ್ರ ಕುರಿತಾಗಿ ನಿನ್ನೆ ಸಿನಿಮಾ ಪೋಸ್ಟರ್ ಒಂದನ್ನು ಹರಿಬಿಟ್ಟಿದ್ರು ಇದರ ಬಗ್ಗೆ ಸಚಿವ ಹಾಗೆ ನಿರ್ಮಾಪಕರಾಗಿರುವಂತಹ ಮುನಿರತ್ನ ಅವರು
ಈ ಸಿನಿಮಾ ಮಾಡ್ತಾ ಇದೀವಿ ಅಂತ ಹೇಳಿ ಗೊತ್ತಾಯ್ತು ಇವತ್ತು ಅವರನ್ನ ಕರೆಸಿ ಮಾತನಾಡ್ತಾ ಇದೀನಿ ಐತಿಹಾಸಿಕ ಹಿನ್ನೆಲೆ ಸ್ಪಷ್ಟತೆ ಇಲ್ಲದಲೇ ಇರೋದನ್ನ ಸಿನಿಮಾ ಮಾಡೋದು ಸೂಕ್ತ ಅಲ್ಲ ಅದರಲ್ಲೂ ಒಂದು ಸಮುದಾಯದ ಅಸ್ಮಿತೆ ಮತ್ತು ಪ್ರತಿನಿಧಿ ಮಾಡ್ತಾ ಇರುವಂತ ವ್ಯಕ್ತಿಗಳನ್ನು ಇಟ್ಕೊಂಡು ಸಿನಿಮಾ ಮಾಡೋದು ಸೂಕ್ತ ಅಲ್ಲ ಅಂತ ಸಲಹೆಯನ್ನ ನೀಡಲಾಗಿರುವಂತದ್ದು ಈ ವೇಳೆಯಲ್ಲಿ ಯಾರಿಗೂ ನೋವು ಮಾಡುವಂತ ಉದ್ದೇಶ ನಂದಲ್ಲ ಈ ಸಿನಿಮಾವನ್ನ ಇವತ್ತಲ್ಲ ಎಂದಿಗೂ ನಾನು ಮಾಡೋದಿಲ್ಲ ಅಂತ ಹೇಳಿ ಮುನಿರತ್ನ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಹಾಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿರುವಂತದ್ದು ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟಿಂಗ್ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಆಕಾಶ್ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಆಕಾಶ್ ಈಗಾಗಲೇ ಏನು ಉರಿಗೌಡ ನಂಜೇಗೌಡ ಅನ್ನುವಂತದ್ದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನ ಉಂಟುಮಾಡಿದಂತ ಹೆಸರು ಹಾಗೆ ಏನು ಒಂದು ಸಮುದಾಯಕ್ಕೆ ಇದು ಸೀಮಿತವಾಗಿರುವಂತದ್ದು ಈಗ ಸಮುದಾಯದಲ್ಲೇ ಒಂದು ಕಡೆ ದೊಡ್ಡ ಬಿರುಕು ಅಂತ ಹೇಳಬಹುದು ಮತ್ತೊಂದು ಕಡೆ ಈಗ ನಿರ್ಮಲಾನಂದ ಶ್ರೀಗಳ ಎಂಟ್ರಿ ಇದರಿಂದ ಆದ್ರೂ ಈಗ ಸದ್ಯ ಬ್ರೇಕ್ ಬೀಳುತ್ತಾ ಇದಕ್ಕೆ